गेळेयरे नमस्ते नन्न चानल्गे सुस्वागत इवत्तिन ई वीडियोदल्लि हीरो स्प्लेंडर प्लस ई ओंदु बैक होस कलरनल्लि सिग्ता इदे याव कलरनल्लि सिग्ता इदे हागू एष्टु कलरनल्लि नमगे सिग्ता इदे अंत नोडोण नीवु नन्न चानल्न सब्स्क्राइब आगिल्ल अंतंद्रे सब्स्क्राइब आगि पक्कदल्लिरुव बेल ऐकान अन्नु क्लिक माडि नन्न प्रतियोंदु वीडियोद नोटिफिकेशन्गळु निमगे तलुपुत्तवे हागू ई वीडियो निमगे इष्ट आद्रे लाइक माडि इल्ल अंतंद्रे डिस्लाइक माडि हीरो स्प्लेंडर प्लस ई ओंदु बैक्न कलर एनिरुत्ते ಕಪ್ಪು ಬಣ್ಣದಲ್ಲೇ ಕೂಡಿರುತ್ತೆ ಯಾವುದೇ ಥರದ ಸ್ಟಿಕ್ಕರಿಂಗ್ನ ನಾವಿಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಸ್ಪ್ಲೆಂಡರ್ ಪ್ಲಸ್ ಅನ್ನೋ ಒಂದು 3D ಬ್ಯಾಡ್ಜಿಂಗ್ ಹಾಗೂ ಹೀರೋ ಅನ್ನೋ ಒಂದು ಸ್ಟಿಕ್ಕರಿಂಗ್ನ ಬಿಟ್ಟರೆ ಬೇರೆ ಥರದ ಯಾವುದೇ ಸ್ಟಿಕ್ಕರಿಂಗ್ ಆಗಲಿ ಈ ಒಂದು ಬೈಕ್ನಲ್ಲಿ ಇರೋದಿಲ್ಲ ಹೊಸದಾದ ಮೂರು ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗ್ತಾ ಇದೆ ಹೊಸ ಕಲರ್ನಲ್ಲಿ ಸಿಗ್ತಾ ಇದೆ ಈ ಒಂದು ಕಲರ್ ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಕಲರ್ ಹಾಗೂ ಇನ್ನೊಂದು ಕಲರ್ ಅದು ಕೂಡ ಬ್ಲ್ಯಾಕ್ ಆಗಿರುತ್ತೆ ಮತ್ತೊಂದು ಕಲರ್ ಅದು ಕೂಡ ಬ್ಲ್ಯಾಕ್ ಆಗಿರುತ್ತೆ ಈ ರೀತಿಯಾದ ಮೂರು ಹೊಸ ಕಲರ್ನಲ್ಲಿ ಈ ಬೈಕ್ ನಮಗೆ ಸಿಗ್ತಾ ಇದೆ ಇದೇನು ಗುರು ದಿನ ವಿಡಿಯೋಗಳಿಗೆ ವಾಯ್ಸ್ ಓವರ್ ಕೊಟ್ಟು 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 ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟವನೇ ಅಂತ ನೀವು ಅಂದ್ಕೊಂಡ್ರ ನೀವು ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನಾನು ಹೇಳ್ತಿರೋದು ಕೂಡ ಹಾಗೇ ಇದೆ ಈ ಒಂದು ಬೈಕ್ ಏನು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಕಲರ್ ಆಗಿರುತ್ತೆ ಈ ಒಂದು ಬೈಕ್ಗೆ ಸ್ಟಿಕ್ಕರಿಂಗ್ ಬರುತ್ತೆ ಮೂರು ಥರ ಇರುತ್ತೆ ಆ ಸ್ಟಿಕ್ಕರಿಂಗ್ಗಳು ಅದು ಯಾವ್ಯಾವುದು ಅಂತ ನಾವು ನೋಡೋದಾದರೆ ರೆಡ್ ಸ್ಟಿಕ್ಕರಿಂಗ್ ಏನು ನೋಡ್ತಾ ಇದ್ದೀರಾ ಈ ರೀತಿಯಾದ ರೆಡ್ ಸ್ಟಿಕ್ಕರಿಂಗ್ ಸಪ್ರೇಟಾಗಿ ಸಿಗುತ್ತೆ ಶೋರೂಮ್ನಲ್ಲಿ ಹಾಗೂ ಈ ರೀತಿಯಾದ ಒಂದು ಗೋಲ್ಡನ್ ಕಲರ್ನ ಈ ಒಂದು ಸ್ಟಿಕ್ಕರಿಂಗ್ ಏನು ನೋಡ್ತಾ ಇದ್ದೀರಾ ಮತ್ತು ಯೆಲ್ಲೋ ಕಲರ್ ಸ್ಟಿಕ್ಕರಿಂಗ್ ಈ ರೀತಿಯಾದ ಮೂರು ಸ್ಟಿಕ್ಕರಿಂಗ್ಗಳು ಈ ಒಂದು ಬೈಕ್ಗೆ ಸಿಗುತ್ತೆ ಆ ಸ್ಟಿಕ್ಕರ್ನ ನೀವು 1500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ ಬೇಕು ಅಂತಂದರೆ ಪರ್ಚೇಸ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಈ ಒಂದು ಬೈಕ್ನ ಕಲರೇ ನನಗೆ ಇಷ್ಟ ಈ ಕಲರೇ ಇರಲಿ ಅಂತಂದರೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ 1500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದರೆ ಆ ಒಂದು ಸ್ಟಿಕ್ಕರಿಂಗ್ ಏನಿರುತ್ತೆ ಅದನ್ನು ಸ್ಟಿಕ್ಕರಿಂಗ್ ಅಂಗಡಿಲೇ ಹೋಗಿ ನೀವು ಹಾಕ್ಸ್ಕೋಬೇಕಾಗತ್ತೆ ಫಿನಿಷಿಂಗ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಅಲ್ಲೇ ಹೋಗಿ ಹಾಕ್ಸ್ಕೋಬೇಕಾಗುತ್ತೆ ತಪ್ಪಿದ್ರೆ ನೀವೇ ಕೂಡ ಹಾಕೋಬೋದಾಗುತ್ತೆ ನೀವು ಹಾಕ್ಕೊಂಡ್ರೆ ಫಿನಿಷಿಂಗ್ ಬರಲ್ಲ ಸ್ಟಿಕ್ಕರಿಂಗ್ ಅಂಗಡಿಗೆ ಹೋಗಿ ಹಾಕ್ಸ್ಕೋಬೇಕಾಗತ್ತೆ ಈ ರೀತಿಯ ಒಂದು ಕಲರ್ ಆಯ್ಕೆಯನ್ನು ಗ್ರಾಹಕರಿಗೆ ಕಂಪ್ನಿ ಬಿಟ್ಟಿರೋದು ಇದೇ ಮೊದಲು ಅಂದ್ಕೋತೀನಿ ಒಂದು ಬಟಾ ಬೈಲ್ ಒಂದು ಕಲರ್ ಬಿಟ್ಬಿಡ್ತಾನೆ ಆ ಒಂದು ಕಲರ್ಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಆ ಸ್ಟಿಕ್ಕರಿಂಗ್ನ ತಪ್ಪಿದ್ರೆ ಬೇಡ ಅಂದರೆ ಆ ಒಂದು ಕಲರ್ ಏನಿರುತ್ತೆ ಬ್ಲ್ಯಾಕ್ ಗ್ಲಾಸಿ ಬ್ಲ್ಯಾಕ್ ನೋಡೋದಕ್ಕೆ ಅದೇ ಚೆನ್ನಾಗಿದೆ ಆ ಒಂದು ಗ್ಲಾಸಿ ಬ್ಲ್ಯಾಕ್ಗೆ ನೀವು ಬೇರೆ ಬೇರೆ ಥರದ ಸ್ಟಿಕ್ಕರಿಂಗ್ನ ನೀವು ಮಾಡಿಸ್ಕೋಬೋದು ಅದು ಕೂಡ ಒಂದು ಆಪ್ಷನ್ ಇರುತ್ತೆ ಹಾಗಾಗಿ ಗ್ಲಾಸಿ ಬ್ಲ್ಯಾಕ್ ಏನಿದೆ ಆ ಒಂದು ಪ್ಲೇನ್ ಕಲರ್ ಅದನ್ನೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇನ್ನು ಈ ಬೈಕ್ ಕಲರ್ ಹೊಸದು ಅನ್ನೋದು ಬಿಟ್ಟರೆ ಇಂಜಿನ್ನಲ್ಲಿ ಯಾವುದೇ ಥರದ ಹೊಸತನ ಹಾಗೂ ಫೀಚರ್ಸ್ನಲ್ಲಿ ಯಾವುದೇ ಥರದ ವ್ಯತ್ಯಾಸನ ನೋಡೋಕ್ಕೆ ಸಾಧ್ಯ ಇಲ್ಲ 97.2 ಸಿ ಸಿಯ ಈ ಇಂಜಿನ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 2-ವೆಲ್ OHC FI ಇಂಜಿನ್ ಆಗಿದ್ದು 8.02 BHP 8000 RPMನಲ್ಲಿ ಹಾಗೂ 8.05 ನ್ಯೂಟನ್ ಮೀಟರ್ ಟಾರ್ಕ್ 6000 RPMನಲ್ಲಿ ಓಡ್ತಾ ಇರುತ್ತೆ ನಾಲ್ಕು ಗೇರ್ಗಳನ್ನು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ ಟ್ಯೂಬ್ಲರ್ ಡಬಲ್ ಪೆಡಲ್ ಚಾಸಿಸ್ನ ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ ಫ್ರಂಟ್ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ ಆಗಿರುತ್ತೆ ರೇರ್ 5-ಸ್ಟೆಪ್ ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ ಆಗಿರುತ್ತೆ ಇನ್ನು ಟೈರ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಮತ್ತು ರೇರ್ ಎರಡೂ ಕಡೆ 80x118 ಟೈರ್ನ ನಾವು ನೋಡ್ಬೋದಾಗಿರುತ್ತೆ ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ ಇನ್ನು ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಮತ್ತು ರೇರ್ ಎರಡೂ ಕಡೆ 130mm ಡ್ರಮ್ ಬ್ರೇಕ್ನ ನಾವು ನೋಡ್ಬೋದಾಗಿರುತ್ತೆ ಹಾಗೂ IBS ಟೆಕ್ನಾಲಜಿ ಕೂಡ ಇರುತ್ತೆ ಅಂತಂದರೆ ಇಂಟರ್ಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಇನ್ನು ಸೀಟ್ ಹೈಟ್ ಬಂದು 785mm ಆಗಿರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 165mm ಆಗಿರುತ್ತೆ ಇನ್ನು ಹಳೆಯ ಕಲರ್ನಲ್ಲಿ ಅಲೈ ವೀಲ್ಸ್ ಹಾಗೂ ಇಂಜಿನ್ ಕಲರ್ ಏನಿರುತ್ತೆ ಸಿಲ್ವರ್ನಿಂದ ಕೂಡಿರುತ್ತೆ ಹೊಸ ಬೈಕ್ನಲ್ಲಿ ಬ್ಲ್ಯಾಕ್ ಕಲರ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ ಅಲೈ ವೀಲ್ಸ್ ಮತ್ತು ಇಂಜಿನ್ ಕಂಪಾರ್ಟ್ಮೆಂಟ್ ಏನಿರುತ್ತೆ ಅದೆಲ್ಲ ಬ್ಲ್ಯಾಕ್ನಿಂದ ಕೂಡಿರುತ್ತೆ ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ನಾವು ನೋಡೋದಾದರೆ 9.8 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ ಪ್ರತಿ ಲೀಟರ್ಗೆ 65-70 km ಮೈಲೇಜ್ ಕೊಡುತ್ತೆ ಇನ್ನು ಈ ಬೈಕ್ನ ಕಾರ್ಬೆಟ್ನ ನಾವು ನೋಡೋದಾದರೆ 112 kg ತೂಕವನ್ನು ಈ ಒಂದು ಬೈಕ್ ಹೊಂದಿರುತ್ತೆ 85-90 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ ಇನ್ನು ಈ ಬೈಕ್ನ ಲೈಟ್ನ ವಿಚಾರಕ್ಕೆ ಬರೋದಾದರೆ ಹೆಡ್ ಲೈಟ್ ಆಲೋಜನ್ ಆಗಿದ್ದು ಟೇಲ್ ಲೈಟ್ ಬಲ್ಪ್ ಆಗಿರುತ್ತೆ ಇಂಡಿಕೇಟರ್ಗಳು ಕೂಡ ಬಲ್ಪ್ ಆಗಿರುತ್ತೆ ಇನ್ನು ಈ ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ನ ನಾವು ನೋಡೋದಾದರೆ 61,000-65,000 ತನಕ ಈ ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ ಆನ್ ರೋಡ್ ಪ್ರೈಸ್ 75,000-85,000 ತನಕ ಇರುತ್ತೆ ಹಾಗೂ ಈ ಬೈಕ್ನಲ್ಲಿ ನಿಮಗೆ I3S ಟೆಕ್ನಾಲಜಿ ಇರುತ್ತೆ I3S ಟೆಕ್ನಾಲಜಿಯಿಂದ ನಿಮಗೆ ಫ್ಯೂಲ್ ಸೇವ್ ಆಗುತ್ತೆ I3S ಇಲ್ಲದೇ ಇರೋ ಒಂದು ಬೈಕು ಕೂಡ ನಿಮಗೆ ಸಿಗುತ್ತೆ ಈ ರೀತಿಯಾದ ವೇರಿಯಂಟ್ಗಳಿಂದ ಈ ಒಂದು ಬೈಕ್ನ ಎಕ್ಸ್ ಶೋರೂಮ್ ಪ್ರೈಸ್ 61,000-65,000 ತನಕ ಇರುತ್ತೆ
ಇದಾಗಿತ್ತು ಈರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ಹೊಸ ಕಲರ್ನ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.